विजयपुर कोर्ट आवरण कोविड 19 जागृति वाहन के जिला कानून सेवेगळ प्राधिकार सदस्य वेंकण्णा होसमनियवरु हसिरु निशानेयन्न तोरिसुव मूलक चालने नीडिदरु। कोविड मूरने अले हिन्नेलेयल्लि नगरदाद्यंत कोविड 19 वाहन संचरिसि कोविड लसिके हागू वैरस् भीतिय बग्गे जनतेयल्लि तिळुवळिके हेळुव मूलक वैरस् जागृति माडलिदे। ಅಲ್ಲದೆ ಸಾಮಾಜಿಕ ಅಂತರ, ಮಾಸ್ಕ್ ಸೇರಿದಂತೆ ಮಕ್ಕಳಿಗೆ ಯಾವ ತರಹದ ಜೋಪಾನ ಮಾಡಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಲಿದೆ. ಜೊತೆಗೆ ದಿನಾಂಕ 14/8/2021 ರಾಜ್ಯಗಳ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಜಿಲ್ಲೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಬಸವನ ಬಾಗೇವಾಡಿ, ಇಂಡಿ, ಸಿಂದಗಿ, ಮುದ್ದೇಬಿಹಾಳ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಮೇಗಾ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಬಾಕಿ ಇರುವ ಪ್ರಕರಣಗಳು ಹಾಗೂ ಪ್ರಸ್ತಕ ವ್ಯಾಜ್ಯಗಳನ್ನು ಯಾವುದೇ ಶುಲ್ಕವಿಲ್ಲದೆ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದು ಹಾಗೂ ಮುಖಾಮುಖಿಯಾಗಿ ರಾಜಿ ಪಡಿಸಿಕೊಳ್ಳಬಹುದಾಗಿದೆ. ವೆಂಕಣ್ಣ ಹೊಸಮನಿಯವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯದರ್ಶಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಚಿಲ್ಡ್ರನ್ ಫೌಂಡೇಶನ್ ಇವರು ಹಮ್ಮಿಕೊಂಡಿದ್ದ ಕೋವಿಡ್ 19 ಹಾಗೂ ಕಾನೂನು ಅರಿವ ಮೆಗಾ ಲೋಕ್ ಅದಾಲತ್ ಜಿಲ್ಲೆಯ ವತಿಯಿಂದ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ವಿಜಯಪುರ ಜಿಲ್ಲಾದ್ಯಂತ ಕೋವಿಡ್ ಜಾಗೃತಿ ಜಾಥಾ ಹಾಗೂ ಮೇಘಾದಲತ್ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೋವಿಡ್ ಮಹಾಮಾರಿ ಕಾಯಿಲೆಯ ಮಾಹಿತಿಯ ಕೊರತೆ ಇದೆ. ಇನ್ನಷ್ಟು ಜನರಲ್ಲಿ ಅರಿವು ಮೂಡಿಸುವ ಜವಾಬ್ದಾರಿ ಇದೆ. ಆದ್ದರಿಂದ ಈ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 14/8/2021 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಜಿಲ್ಲೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳು ಬಸವನ ಬಾಗೇವಾಡಿ, ಇಂಡಿ, ಮುದ್ದೇಬಿಹಾಳ, ಸಿಂದಗಿ ಎಲ್ಲ ನ್ಯಾಯಾಲಯಗಳ ಸಂಕೀರ್ಣಗಳಲ್ಲಿ ಬೃಹತ್ ಮೆಗಾ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಹಾಗೂ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಅದರಿಂದ ಸಾರ್ವಜನಿಕರು ತಮ್ಮ ವ್ಯಾಜ್ಯಗಳನ್ನು ನ್ಯಾಯಾಲಯಗಳಲ್ಲಿ ಬಾಕಿದರೆ ರಾಜಿಯಾಗಬಹುದಾದ ಎಲ್ಲ ಸಿವಿಲ್ ಪ್ರಕರಣಗಳನ್ನು ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿಪಡಿಸಿಕೊಳ್ಳಬಹುದಾಗಿದೆ. ಲೋಕ ಅದಾಲತ್ನ ವೈಶಿಷ್ಟ್ಯತೆ ಅಂದರೆ ಯಾವುದೇ ನ್ಯಾಯಾಲಯದ ಶುಲ್ಕವಿಲ್ಲದೆ ತ್ವರಿತವಾಗಿ ನ್ಯಾಯದಾನವನ್ನು ಪಡೆದುಕೊಳ್ಳಬಹುದಾಗಿದೆ. ಇದರಲ್ಲಿ ಎರಡು ವಿಧಗಳನ್ನು ಮಾಡಿದ್ದು, ಒಂದು ವ್ಯಾಜ್ಯಪೂರ್ವ ಪ್ರಕರಣಗಳು, ಇನ್ನೊಂದು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು. ಒಂದು ಚೆಕ್ ಅಮಾನ್ಯದ ಪ್ರಕರಣಗಳು, ಆರ್ಥಿಕ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಜೀವನಾಂಶ ಭತ್ತೆ ಅರ್ಜಿಗಳು, ವಿಚ್ಛೇದನವನ್ನು ಹೊರತುಪಡಿಸಿ ಇತರೆ ಕೌಟುಂಬಿಕ ಪ್ರಕರಣಗಳು, ಇವುಗಳನ್ನೆಲ್ಲ ಜನತಾ ನ್ಯಾಯಾಲಯದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡ ಪ್ರಕರಣದಲ್ಲಿ ಅವಾರ್ಡ್ ಮಾಡಲಾಗುವುದು. ಅದು ನ್ಯಾಯಾಲಯದಲ್ಲಿ ಡಿಕ್ರಿ ಮಾಡಿದಷ್ಟೇ ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಪ್ರಕರಣ ರಾಜ್ಯದಲ್ಲಿ 100% ನ್ಯಾಯಾಲಯ ಶುಲ್ಕವನ್ನು ಕಕ್ಷಿದಾರರಿಗೆ ಮರಳಿಸಲಾಗುವುದು. ಆದ್ದರಿಂದ ಸಾರ್ವಜನಿಕರು ಅದರ ಪ್ರಯೋಜನ ಪಡೆದುಕೊಂಡು ತಮ್ಮ ಪ್ರಕರಣಗಳನ್ನು ರಾಜ್ಯ ಮೂಲಕ ಇತ್ಯರ್ಥಪಡಿಸಿಕೊಂಡು ಸೌಹಾರ್ದ ಜೀವನಕ್ಕೆ ಮುಂದಾಗಬೇಕೆಂದು ಕರೆ ಕೊಡುತ್ತೇನೆ. ಇದಲ್ಲದೆ ನ್ಯಾಯಾಲಯಕ್ಕೆ ಬಂದು ತಮ್ಮ ಪ್ರಕರಣವನ್ನು ರಾಜಿ ಮಾಡಿಕೊಳ್ಳಲೇಬೇಕಂತೇನಿಲ್ಲ. ಈಗ ಈ ಲೋಕ ಅದಾಲತ್ ಮೂಲಕ, ಅಂದರೆ ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ನಮ್ಮ ನ್ಯಾಯಾಲಯಗಳ ಇಮೇಲ್ಗೆ ಒಂದು ಮಾಹಿತಿ ಕಳಿಸಿದರೆ ಅವರಿಗೆ ನಾವು ಒಂದು ಲಿಂಕ್ ಕಳಿಸುತ್ತೇವೆ. ಆ ಲಿಂಕ್ ಮೂಲಕ ತಾವು ತಮ್ಮ ಮನೆಯಲ್ಲೇ ಅಥವಾ ತೋಟದ ಮನೆಯಲ್ಲಿ ಕುಳಿತುಕೊಂಡು ತಮ್ಮ ವ್ಯಾಜ್ಯವನ್ನು ನ್ಯಾಯಾಧೀಶರ ಸಮಕ್ಷ ಮುಖಾಮುಖಿಯಾಗಿ ರಾಜಿಪಡಿಸಿಕೊಳ್ಳಬಹುದಾಗಿದೆ. ತಾವು ಈ ಫೈಲಿಂಗ್ ಮೂಲಕ ರಾಜಿ ಅರ್ಜಿಯನ್ನು ಸಹಿತ ಸಲ್ಲಿಸಬಹುದಾಗಿದೆ. ನಾನು ವೆಂಕಣ್ಣ ಬಿ ಹೊಸಮನಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ, ವಿಜಯಪುರ. ವಿಜಯಪುರ ಮಹಾಜನತೆಗೆ ನಮಸ್ಕಾರ. ಇವತ್ತು ದಿನಾಂಕ 29/7/2021 ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಲೋಕ ಅದಾಲತ್ ಮತ್ತು ಕೋವಿಡ್-19 ಜಾಗೃತಿ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ 14 ಹಳ್ಳಿಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಜನರು ಇದರ ಮಾಹಿತಿಯನ್ನು ಪಡೆದುಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನನ್ನ ಎಲ್ಲ ಜನತೆಯಲ್ಲಿ ನನ್ನ ವಿನಂತಿ. ನನ್ನ ಹೆಸರು ಶಾಂತಾ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋವಿಡ್ ಅವೇರ್ನೆಸ್ ಜಾಥಾ ಪ್ರಾರಂಭವಾಗಿದೆ. ವಿಜಯಪುರ ಜಿಲ್ಲೆಯಾದಂಥ ಇದು ಪ್ರಾರಂಭವಾಗಿ ಸುತ್ತಮುತ್ತಲಿರುವಂಥ ನಮ್ಮ ಜಿಲ್ಲೆಯಾದಂಥ ಇರುವಂಥ ಹಳ್ಳಿಗಳಲ್ಲಿ ಇದು ಕೋವಿಡ್ ವ್ಯಾಕ್ಸಿನೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದೇ ಮುಖಾಂತರ ಲೋಕ ಅದಾಲತ್ತು ಇದೆ ಆಗಸ್ಟ್ 14 ಅದರ ಬಗ್ಗೆನೂ ಮಾಹಿತಿ ಜನರಿಗೆ ತಲುಪಿಸ್ಲಿಕ್ಕೆ ಇದು ಒಂದು ಜಾಥಾ ಮುಖಾಂತರ ಒಂದು ಪ್ರತಿಯೊಬ್ಬ ಹಳ್ಳಿಗೆ ಪ್ರತಿಯೊಬ್ಬರಲ್ಲಿರುವಂಥ ಜನರಿಗೆ ಇದರ ಮಾಹಿತಿ ದೊರಕಿ ಅದರಿಂದ ಉಪಯೋಗ ತಗೋಬೇಕಂತ ನಾವು ಪ್ರತಿಯೊಬ್ಬ ಜನರಿಗೆ ವಿನಂತಿ ಮಾಡ್ಕೊಳ್ಳುತ್ತೇವೆ. ಇನ್ನತನ ಎಷ್ಟು ಹಳ್ಳಿ ಆಗುತ್ತೆ ಇವತ್ತು? ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ವಿಜಯಪುರ ಜಿಲ್ಲೆಯಾದಂಥ ಸ್ಟಾರ್ಟ್ ಆಗುತ್ತೆ ಸರ್. ಇವತ್ತಿಂದ ಕೋವಿಡ್ ವ್ಯಾಕ್ಸಿನೇಷನ್ದು ಹಳ್ಳಿಗಳಲ್ಲಿ ಅವೇರ್ನೆಸ್ದು ಕೊರತೆ ಇದೆ. ಅದ್ರಗೋಸ್ಕರ ಇದನ್ನು ನಾವು ಕೋವಿಡ್ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಇವತ್ತು ನಾವು 10 ರೀಚ್ ಮಾಡೋದು ಟಾರ್ಗೆಟ್ ಇದೆ. ಸುಮಾರು 10 ನಾವು ಹೋಗ್ತೀವಿ.
ವಿಜಯಪುರ ಉಕ್ಲಿ ಆಯಿತು, ಆಮೇಲೆ ಇದು ಕಾಕಂಡಿಕಿ ಆಯಿತು, ಆಮೇಲೆ ಕೋಲಾರ ಕೋಲಾರ ಪ್ಲೇಸಿಗೆ ಹೋಗ್ತೀವಿ, ನಿಡಗುಂದಿ ಬೆಟ್ಟ ಹೋಗ್ತಿದ್ದೀವಿ, ಮತ್ತು ಸುತ್ತಮುತ್ತಲು ಬರುವಂಥ ಹಳ್ಳಿಗಳನ್ನು ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ವಿಶ್ವನಾಥ್ ಹೆರೆಮಠ.